ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಮೊಬೈಲ್ಸ್ನ ಪರ್ಚೇಸ್ ಮಾಡ್ತಿದ್ದೀರಾ? ಹಾಗಾದರೆ ಒಂದು ಸ್ವಲ್ಪ ಹುಷಾರಾಗಿರಿ. ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತಿದ್ರೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಫ್ಲಿಪ್ಕಾರ್ಟಲ್ಲಿ ನೀವೇನಾದರೂ ಮೊಬೈಲ್ಸ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ನೀವು ಡೇಂಜರ್ ಝೋನಲ್ಲಿ ಇದ್ದೀರಾ ಅಂತಲೇ ಹೇಳ್ಬೋದು. ರೀಸನ್ ಏನು ಅಂದರೆ, ನಾವೆಲ್ಲರೂ ಕೂಡ ಏನು ಅನ್ಕೊಂತೀವಿ, ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಯಾವುದಾದ್ರೂ ಒಂದು ಮೊಬೈಲ್ನ ಆರ್ಡರ್ ಮಾಡಿದ್ರೆ ನಮಗೆ ಹೊಸ ಮೊಬೈಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂತೀವಿ. ರಿಯಾಲಿಟಿ ವಿಷಯಕ್ಕೆ ಬಂದರೆ ನಿಮಗೆ ಹೊಸ ಮೊಬೈಲ್ ಬರ್ತಾ ಇಲ್ಲ, ಆಕ್ಟಿವೇಟೆಡ್ ಫೋನ್ಸ್ನ ಕಳಿಸ್ತಿದ್ದಾರೆ. ಏನು ಬ್ರೋ ಇದು ಆಕ್ಟಿವೇಟೆಡ್ ಫೋನ್ಸ್? ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀನಿ. ರೀಸನ್ ಏನು ಅಂದರೆ, ರೀಸೆಂಟಾಗಿ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಾ ಇದಲ್ಲ, ತುಂಬ ಜನ ಮೊಬೈಲ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಅವರೆಲ್ಲ ಪರ್ಚೇಸ್ ಮಾಡಿದ್ದಾದ್ಮೇಲೆ ಗೊತ್ತಾಗಿದೆ ಈ ರೀತಿಯಾಗಿಯೂ ಕೂಡ ಒಂದು ಫ್ರಾಡ್ ನಡೀತಿದೆ ಅಂತೇಳಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಕ್ಟಿವೇಟೆಡ್ ಫೋನ್ಸ್ ಅಂದರೆ ಏನು, ಆಕ್ಟಿವೇಟೆಡ್ ಫೋನ್ಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಈಗಾಗಲೇ ನಮಗೆ ಆಕ್ಟಿವೇಟೆಡ್ ಫೋನ್ಸ್ ಬಂದಿದ್ರೆ ಅದನ್ನು ಯಾವ ರೀತಿ ರಿಟರ್ನ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. 100% ನಿಮಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಈ ವಿಡಿಯೋ. ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಇವತ್ತು ನೀವು ಈ ಒಂದು ವಿಡಿಯೋ ನೋಡಿದ್ದೀರಾ ಅಂದರೆ ನೆಕ್ಸ್ಟ್ ಟೈಮ್ ನೀವು ಹೊಸ ಮೊಬೈಲ್ ತಗೊಂತೀರಲ್ಲ, ಆವಾಗ ನಿಮಗೆ ಈ ಒಂದು ಮೆಥಡ್ 100% ಯೂಸ್ ಆಗುತ್ತೆ. ಚೆಕ್ ಮಾಡಿಬಿಟ್ಟು ಮೊಬೈಲ್ಸ್ನ ಪರ್ಚೇಸ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವಾಗ ಅಟ್ ಪ್ರೆಸೆಂಟ್ ಅಮೆಝಾನಲ್ಲಿ ಹಾಗೆ ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಒಂದು ಸೇಲಲ್ಲಿ ತುಂಬ ಜನ ಏನು ಪರ್ಚೇಸ್ ಮಾಡ್ತಾರೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಸ್ಮಾರ್ಟ್ಫೋನ್ಸ್ನ ಪರ್ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಸೇಲ್ಗೋಸ್ಕರನೇ ವೇಟ್ ಮಾಡ್ತಿರ್ತಾರೆ. ಅಪ್ಪ ಸೇಲಲ್ಲಿ ಮೊಬೈಲ್ಸ್ನ ಪರ್ಚೇಸ್ ಮಾಡಿದ್ರೆ ಮೊಬೈಲ್ ಪ್ರೈಸು ಕೂಡ ಕಮ್ಮಿ ಇರುತ್ತೆ, ನಮಗೂ ಕೂಡ ಒಂದು ಸ್ವಲ್ಪ ದುಡ್ಡು ಉಳಿಯುತ್ತೆ ಅಂತೇಳಿ ಎಷ್ಟೋ ಜನ ಸೇಲ್ಗೋಸ್ಕರ ವೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವಾಗ ಸೇಲ್ ಸ್ಟಾರ್ಟ್ ಆಗುತ್ತೋ ಅವಾಗ ಮೊಬೈಲ್ಸ್ನ ಪರ್ಚೇಸ್ ಮಾಡ್ತಾರೆ. ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಫ್ಲಿಪ್ಕಾರ್ಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಫ್ರಾಡ್ ಮಾಡ್ತಿದ್ದಾರೆ, ಮೋಸ ಮಾಡೋದಕ್ಕಾದರೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಆಕ್ಟಿವೇಟೆಡ್ ಮೊಬೈಲ್ಸ್ನ ಕಳಿಸ್ತಾ ಇದ್ದಾರೆ, ಹೊಸ ಮೊಬೈಲ್ಸ್ನ ಕಳಿಸ್ತಾ ಇಲ್ಲ. ಏನು ಬ್ರೋ ಇದು ಆಕ್ಟಿವೇಟೆಡ್ ಫೋನ್ಸ್ ಅಂದರೆ? ಸಿಂಪಲ್ ಆಗಿ ಹೇಳ್ತೀನಿ, ಅವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ಇವತ್ತಿನ ಡೇಟ್ ಬಂದುಬಿಟ್ಟು ಜನವರಿ 1ನೇ ತಾರೀಕು, ನಿಮಗೆ ಅರ್ಥ ಆಗಬೇಕು ಅಂತ ಹೇಳ್ತಿದ್ದೀನಿ. ಇವತ್ತು ಡೇಟ್ ಬಂದುಬಿಟ್ಟು ಜನವರಿ 1ನೇ ತಾರೀಕು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ನನಗೆ OnePlus 12 ಮೊಬೈಲ್ ಡೆಲಿವರಿ ಆಗಿದೆ. ಡೆಲಿವರಿ ಆಗಿದ್ದಾದ್ಮೇಲೆ ಇವತ್ತು ನಾನು ಮೊಬೈಲ್ನ ಸ್ವಿಚ್ ಆನ್ ಮಾಡಿದ್ದೀನಿ. ಯಾವಾಗ ನಾನು ಮೊಬೈಲ್ನ ಸ್ವಿಚ್ ಆನ್ ಮಾಡ್ತೀನೋ ಅದು ಬಂದುಬಿಟ್ಟು ಆಕ್ಟಿವೇಟೆಡ್ ಡೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಈ ಮೊಬೈಲ್ ಯಾವಾಗ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಡೇಟ್ ಅನ್ನೋದು ರಿಜಿಸ್ಟರ್ ಆಗುತ್ತೆ. ಆದರೆ ಈ ಒಂದು ಸೇಲಲ್ಲಿ ಯಾರ್ಯಾರೆಲ್ಲ ಮೊಬೈಲ್ಸ್ನ ಪರ್ಚೇಸ್ ಮಾಡಿದ್ದಾರೋ ಅದರಲ್ಲಿ ಎಷ್ಟೋ ಜನರಿಗೆ ಏನಾಗಿದೆ ಅಂದರೆ ಆಕ್ಟಿವೇಟೆಡ್ ಡೇಟು ಮಿಸ್ ಆಗ್ತಾ ಇದೆ. 1 ತಿಂಗಳಿಂದ ಬರ್ತಾ ಇದೆ, 2 ತಿಂಗಳಿಂದ ಬರ್ತಾ ಇದೆ. ಇವಾಗ ನಾನು ನಿಮಗೊಂದು ಫೋಟೋ ತೋರಿಸ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ರೀಸೆಂಟಾಗಿ ಒಬ್ಬ ವ್ಯಕ್ತಿ OnePlus 12 ಮೊಬೈಲ್ನ ಆರ್ಡರ್ ಮಾಡಿದ್ದಾನೆ, ಅದು ಕೂಡ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಾನೆ. ಅವನಿಗೆ ಡೆಲಿವರಿ ಆಗಿರೋದು ಬಂದುಬಿಟ್ಟು July 1ನೇ ತಾರೀಕು. ಆ ದಿನನೇ ಅವನು ಮೊಬೈಲ್ನು ಕೂಡ ಆನ್ ಮಾಡಿದ್ದಾನೆ. ಆನ್ ಮಾಡಿದ್ದಾದ್ಮೇಲೆ ಈ ಮೊಬೈಲ್ ಯಾವಾಗ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ಬಿಟ್ಟು OnePlus ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ದಾನೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಮೊಬೈಲು ಆ್ಯಕ್ಚುಯಲ್ ಆಗಿ ಆಕ್ಟಿವೇಟ್ ಆಗಿರೋದು June 24ನೇ ತಾರೀಕು ಆಕ್ಟಿವೇಟ್ ಆಗಿಬಿಟ್ಟಿದೆ. ಆದರೆ ಇವನಿಗೆ ಮೊಬೈಲ್ ಡೆಲಿವರಿ ಆಗಿರೋದು ಬಂದುಬಿಟ್ಟು July 1ನೇ ತಾರೀಕು ಡೆಲಿವರಿ ಆಗಿದೆ. ಅಂದರೆ ಒಂದು ವಾರದ ಮುಂಚೆನೆ ಈ ಮೊಬೈಲ್ನ ಈಗಾಗಲೇ ಯಾರೋ ಒಬ್ಬರು ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದ್ದಾದ್ಮೇಲೆ ಮತ್ತೆ ಈ ಹುಡುಗಂಗೆ ಡೆಲಿವರಿ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ಫೋಟೋಸು ತುಂಬಾ ಹೊರಗೆ ಬಂದಿದೆ. ಎಷ್ಟೋ ಜನ ಇವಾಗ ಫ್ಲಿಪ್ಕಾರ್ಟಿಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ನನಗೆ ಒಂದು ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ರೀಸನ್ ಏನು ಅಂದರೆ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ ನಾನೊಂದು ಹೊಸ ಫೋನ್ ತಗೋಬೇಕು ಅಂತೇಳಿ. ಆದರೆ ಫ್ಲಿಪ್ಕಾರ್ಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಂಡೈರೆಕ್ಟ್ ಆಗಿನೇ ಮೋಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ನ ಸೇಲ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಯಾವತ್ತೂ ಕೂಡ ಮಾಡಬಾರ್ದು. ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು ಕಸ್ಟಮರ್ ಕೊಡ್ತಿದ್ದಾರೆ. ಹಾಗೆ ಬಂದುಬಿಟ್ಟು ಲಾಯಲ್ಟಿನೂ ಕೂಡ ಇರಬೇಕು, ಒಂದು ಸ್ವಲ್ಪ ಅಂದರೂ ಆನೆಸ್ಟಿ ಇರಬೇಕು. ಪಾಪ ಇವರು 30,000 40,000 ಕೊಟ್ಬಿಟ್ಟು ಅಪ್ಪ ಹೊಸ ಮೊಬೈಲ್ ಬರ್ತಿದೆ ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡಿರ್ತಾರೆ. ಆದರೆ ಫ್ಲಿಪ್ಕಾರ್ಟ್ ಅವರು ನೋಡಿದ್ರೆ ಆಕ್ಟಿವೇಟೆಡ್ ಮೊಬೈಲ್ಸ್ನ ಕಳಿಸ್ತಾ ಇದ್ದಾರೆ. ರೀಸೆಂಟಾಗಿ ಅಂದ್ಕೊಂತೀನಿ, ನಾನೊಂದು ವಿಡಿಯೋ ಮಾಡಿದ್ದೆ ಸೇಮ್ ಇದೇ ಕಾನ್ಸೆಪ್ಟ್ ಮೇಲೇ, OnePlus ಮೊಬೈಲ್ಸ್ನ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ತುಂಬ ಮಟ್ಟಿಗೆ ರೀಚ್ ಆಗಲಿಲ್ಲ. ಆ ವಿಡಿಯೋದಲ್ಲೂ ಕೂಡ ಇದೇ ಹೇಳಿದ್ದೆ, OnePlus ಮೊಬೈಲ್ಸ್ನ ಫ್ಲಿಪ್ಕಾರ್ಟಲ್ಲಿ ತಗೋಬೇಡಿ ಅಂತೇಳಿ. ಇವಾಗ ಬಂದುಬಿಟ್ಟು ಸ್ಯಾಮ್ಸಂಗ್ ಮೊಬೈಲ್ಸ್ನೂ ಕೂಡ ತಗೊಳೋದಕ್ಕಾದರೆ ಹೋಗಬೇಡಿ. ರೀಸನ್ ಏನು ಅಂದರೆ, ಇವಾಗ ಸ್ಯಾಮ್ಸಂಗ್ ಮೊಬೈಲ್ಸು ಕೂಡ ಆಕ್ಟಿವೇಟೆಡ್ ಫೋನ್ಸ್ನ ಇವರು ಸೆಂಡ್ ಮಾಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಸರಿ ಬ್ರೋ, ಇವಾಗ ಆಕ್ಟಿವೇಟೆಡ್ ಫೋನ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ. ಇದು ಆಕ್ಟಿವೇಟೆಡ್ ಫೋನ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸಿಂಪಲ್ ಆಗಿ ಹೇಳ್ತೀನಿ, ಈ ಒಂದು ಸ್ಟೆಪ್ಸ್ ನೀವು ಫಾಲೋ ಆಗಿದ್ದೀರಾ ಅಂದರೆ ಸಾಕು, ನಿಮಗೆ ಹೊಸ ಮೊಬೈಲ್ ಬಂದಿದೆಯಾ ಇಲ್ಲಾಂದರೆ ಆಕ್ಟಿವೇಟೆಡ್ ಫೋನ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಫಸ್ಟ್ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟ IMEI ನಂಬರ್ನ ಒಂದು ಕಡೆ ಬರೆದಿಡ್ತೀವಿ.
ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಕಾಪಿ ಮಾಡ್ಕೊಳ್ಳಿ. ಎಲ್ಲಿ ಸಿಗುತ್ತೆ ಬ್ರೋ ಅಂದ್ರೆ ನಿಮ್ಮ ಮೊಬೈಲ್ ಬಾಕ್ಸ್ ಮೇಲೆ IMEI ನಂಬರ್ ಅಂತ ಹೇಳ್ಬಿಟ್ಟು ಇರತ್ತೆ. ಬಾಕ್ಸ್ ಇಲ್ಲ ಬ್ರೋ, ಎಲ್ಲೋ ಬಿಸಾಕ್ಬಿಟ್ಟಿದೀವಿ ಅಂದ್ರೆ ಏನ್ ತೊಂದರೆ ಇಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಡೈಲರ್ ಓಪನ್ ಮಾಡಿ *#06# ಗೆ ಡೈಲ್ ಮಾಡಿ. ಅವಾಗ ನಿಮ್ ಮೊಬೈಲ್ಗೆ ಸಂಬಂಧಪಟ್ಟ IMEI ನಂಬರ್ ಕ್ಲೀನ್ ಆಗಿ ಡಿಸ್ಪ್ಲೇ ಆಗುತ್ತೆ. ಅದನ್ನ ಒಂದ್ಸಲ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಎರಡು ಲಿಂಕ್ ಕೊಟ್ಟಿರ್ತೀನಿ. ಒಂದು ಒನ್ ಪ್ಲಸ್ ಕಂಪ್ನಿಗೆ ಸಂಬಂಧಪಟ್ಟ ಒಫಿಷಿಯಲ್ ವೆಬ್ಸೈಟ್, ಅಲ್ಲಿ ಒನ್ ಪ್ಲಸ್ ಮೊಬೈಲ್ಸ್ನ ಮಾತ್ರ ಚೆಕ್ ಮಾಡಿ. ಇನ್ನ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಯಾವ ಮೊಬೈಲ್ಸ್ನ ಬೇಕಾದರೂ ಕೂಡ ಚೆಕ್ ಮಾಡ್ಬೋದು. ಅಲ್ಲಿ ಹೋಗ್ಬಿಟ್ಟು IMEI ನಂಬರ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ದಾದ್ಮೇಲೆ ಸರ್ಚ್ ಕೊಟ್ಟಿದ್ದೀರಾ ಅಂದರೆ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಅಲ್ಲಿ ಸಿಗುತ್ತೆ. ನಿಮ್ಮ ಮೊಬೈಲ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ ಬ್ಯಾಚಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಈ ಮೊಬೈಲ್ ಯಾವಾಗ ಆಕ್ಟಿವೇಟ್ ಆಗಿದೆ, ನನಗೆ ಬಂದ್ಬಿಟ್ಟು ಈ ಮೊಬೈಲ್ಗೆ ವಾರಂಟಿ ಇನ್ನೂ ಎಲ್ಲಿವರೆಗೂ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಈ ಒಂದು ಸೇಲ್ ಟೈಮಲ್ಲಿ, ಇಲ್ಲಾಂದ್ರೆ ಈಗಾಗಲೇ ನಾವು ಒಂದ್ಸಲ ಮೊಬೈಲ್ನ ತರಿಸ್ಕೊಂಡಿದ್ದೀವಿ ಅಂದರೆ ಆ ಮೊಬೈಲ್ಸ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಯೂಸ್ ಆಗುತ್ತೆ. ಬ್ರೋ ಇವಾಗ ನನಗೆ ಆಕ್ಟಿವೇಟೆಡ್ ಫೋನ್ ಬಂದಿದೆ, ಇವಾಗ ನಾನು ಏನು ಮಾಡೋದು ಅಂದರೆ ಏನು ಕೂಡ ಮಾಡೋದಕ್ಕಾದರೆ ಹೋಗಬೇಡಿ. ಇನ್ವಾಯ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಫ್ಲಿಪ್ಕಾರ್ಟಲ್ಲಿ ನೀವು ಮೊಬೈಲ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಇನ್ವಾಯ್ಸ್ ಇರುತ್ತೆ, ಬಿಲ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಮ ನಿಯರ್ ಬೈಯಲ್ಲಿ ಎಲ್ಲಿ ಸರ್ವಿಸ್ ಸೆಂಟರ್ ಇದೆಯೋ ಅಲ್ಲಿ ಹೋಗ್ಬಿಟ್ಟು ತೋರಿಸಿ, ನಾನು ಈ ಡೇಟಿಗೆ ಈ ಮೊಬೈಲ್ನ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಆಕ್ಟಿವೇಟೆಡ್ ಡೇಟ್ ನೋಡ್ಕೊಂಡ್ರೆ ಚೇಂಜ್ ಇದೆ, ಈಗಾಗಲೇ ಯಾರೋ ಆಕ್ಟಿವೇಟ್ ಮಾಡಿದ್ದಾರೆ, ನಾ ಮೊಬೈಲ್ನ ನನಗೆ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲೇ ನೀವು ಮೊಬೈಲ್ನ ರಿಟರ್ನ್ ಮಾಡಿಬಿಡಿ. ರೀಸನ್ ಏನು ಅಂದರೆ ಇವಾಗ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಮೊಬೈಲ್ಸ್ನ ರಿಟರ್ನ್ ತಗೊಳೋದಿಲ್ಲ, ನೀವು ಬೇಕಂದ್ರೆ ಸರ್ವಿಸ್ ಸೆಂಟರ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ವಾಯ್ಸ್ನ ನೀವೊಂದು ಪ್ರಿಂಟ್ ತಗೊಂಡು ಸರ್ವಿಸ್ ಸೆಂಟರ್ಗೆ ಹೋಗಿ, ಅಲ್ಲಿ ನಿಮಗೆ 100% ಹೆಲ್ಪ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ದುಡ್ಡು ಕೊಟ್ಟಿರ್ತೀರ, ಹೊಸ ಮೊಬೈಲ್ನೇ ತಗೊಳ್ಳಿ. ನೀವು ಡೂಪ್ಲಿಕೇಟ್ ಮೊಬೈಲು, ಆಕ್ಟಿವೇಟೆಡ್ ಮೊಬೈಲು ಇದನ್ನೆಲ್ಲ ಇಸ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ರೀಸನ್ ಏನು ಅಂದರೆ ಒಂದೊಂದು ರೂಪಾಯಿನೂ ಕೂಡ ಇಟ್ಬಿಟ್ಟು ಪಾಪ ಎಷ್ಟೋ ಜನ ಕೂಡಿಟ್ಬಿಟ್ಟು ಈ ಒಂದು ಮೊಬೈಲ್ಸ್ನ ಪರ್ಚೇಸ್ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಆಕ್ಟಿವೇಟೆಡ್ ಫೋನ್ಸ್ ಕಳಿಸಿದ್ರೆ ಅದು ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂದ್ಕೊಂತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.